ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಎಟಿಎಂ ಕಳ್ಳತನ ವಿಫಲ, ಕಳ್ಳರ ಶ್ರಮೇ ವ್ಯರ್ಥ. ದುಡ್ಡು ಕದಿಯಲು ಹೋಗಿ ತಮ್ಮದೇ ದುಡ್ಡು ಹಾಳು ಮಾಡಿಕೊಂಡ ಕಳ್ಳರು. ವಿಜಯಪುರ ನಗರದ ಬಾಗಲಕೋಟ್ ಕ್ರಾಸ್ ಹತ್ತಿರವಿರುವ ಐಸಿಐಸಿಐ ಬ್ಯಾಂಕ್ನ ಎಟಿಎಂ ಹಾಗೂ ಗೋಲ್ಗುಂಬಜ್ ರೋಡಿನ ದೀಪಕ್ ಮೆಡಿಕಲ್ ಹತ್ತಿರವಿರುವ ಎಟಿಎಂಗೆ ನಿನ್ನೆ ರಾತ್ರಿ ಕಳ್ಳರು ದಾಳಿ ನಡೆಸಿ ಎಟಿಎಂ ಬಾಕ್ಸ್ ಒಡೆದು ಹಣ ಕದಿಯಲು ಪ್ರಯತ್ನಿಸಿದ್ದಾರೆ. ಕಳ್ಳತನ ನಡೆಯುತ್ತಿದ್ದಾಗ ವ್ಯಕ್ತಿಯೊಬ್ಬನು ಇದನ್ನ ನೋಡಿ ಕೂಡಲೇ ಗೋಲ್ಗುಂಬಜ್ ಪೊಲೀಸ್ ಠಾಣೆಗೆ ಫೋನ್ ಮುಖಾಂತರ ದೂರು ಸಲ್ಲಿಸಿದ. ಮಾಹಿತಿಯ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದನ್ನ ಕಂಡ ಕಳ್ಳರು ಕಾರ್ ನಂಬರ್ KA 32 M 45 17 ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಎಟಿಎಂ ಅನ್ನ ಒಡೆಯಲು ಗ್ಯಾಸ್ ಕಟರ್ ಹಾಗೂ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿದ್ದು ಹಣ ಕದಿಯುವಲ್ಲಿ ಕಳ್ಳರು ವಿಫಲರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಎಟಿಎಂನಲ್ಲಿ 13,66,300 ರೂಪಾಯಿ ಇರುವುದಾಗಿ ಮಾಹಿತಿ ನೀಡಿದರು. ಹಾಗೂ ಕಳ್ಳರಿಂದ ಈ ಕೃತ್ಯಕ್ಕೆ ಬಳಕೆಯಾದ ಗ್ಯಾಸ್ ಕಟರ್ ಹಾಗೂ ಸಿಲಿಂಡರ್ ಅನ್ನ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಸಿಸಿಟಿವಿ ಫುಟೇಜ್ ಸಹಾಯದಿಂದ ಪೊಲೀಸರು ತನಿಖೆ ನಡೆಸಿದ್ದಾರೆ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.